ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಫೈನಲ್ ಆಗಿ ಜಿ ಡಿ ಎಸ್ ಒಂದು ರಿಸಲ್ಟು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿ ನಾನು ಅವಾಗಲೇ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ನೀವೆಲ್ಲರೂ ಕೂಡನೆ ಪಿ ಡಿ ಎಫ್ನ ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ರಿಸಲ್ಟ್ ಚೆಕ್ ಮಾಡಿದ್ದೀರಾ ಯಾರು ಸೆಲೆಕ್ಟ್ ಆಗಿದ್ದೀರೋ ಅವ್ರಿಗೆ ಕಂಗ್ರಾಚ್ಯುಲೇಷನ್ ಯಾರು ಸೆಲೆಕ್ಟ್ ಆಗಿಲ್ವೋ ಅವರು ತುಂಬಾ ಜನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಿರುವಂತದ್ದು ಬ್ರೋ ಥರ್ಡ್ ಲಿಸ್ಟ್ ಯಾವಾಗ ಬರುತ್ತೆ ತರ್ಡ್ ಲಿಸ್ಟ್ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪದದಲ್ಲಿರುವಂತಹ ಒಂದು ಬೆಲ್ ಬೆಲ್ಲೈಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಬಿಡೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲನೇದಾಗಿ ಜಿ ಡಿ ಎಸ್ನ ನ ಒಂದು ಫಸ್ಟ್ ರಿಸಲ್ಟ್ ಅಲ್ಲಿ ಯಾರ್ದು ಸೆಲೆಕ್ಟ್ ಆಗಿದೆಯೋ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲೂ ಕೂಡ ಅಷ್ಟೊಂದು ಜನ ಸೆಲೆಕ್ಟ್ ಆಗಿಲ್ಲ ಏನಕ್ಕಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರದೆಲ್ಲ ರಿಜೆಕ್ಟ್ ಆಗಿದೆಯೋ ಅವರ ಒಂದು ಲಿಸ್ಟ್ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಹೊಸುಬ್ರನ್ನ ಎಂಟುನೂರು ಜನನ್ನ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲೂ ಕೂಡ ಆಲ್ಮೋಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಜೆಕ್ಟ್ ಆಗುತ್ತೆ ಥರ್ಡ್ ಮೆರಿಟ್ ಲಿಸ್ಟ್ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇನ್ನೂರಿಂದ ಇನ್ನೂರ ಐವತ್ತು ಜನನ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೆಡ್ ಇದೆ ಜನನ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಒಂದು ನೇಮ್ ಕೂಡ ಇರ್ಬೋದು ತುಂಬಾ ಜನರ ಒಂದು ಡೌಟ್ ಏನಪ್ಪಾ ಅಂತ ಹೇಳುದಾದ್ರೆ ತರ್ಡ್ ಮೆರಿಟ್ ಲಿಸ್ಟ್ ಬರುತ್ತಾ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಬರುತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾರ್ದೆಲ್ಲ ಸೆಲೆಕ್ಟ್ ಆಗಿದೆಯೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗತ್ತೆ ಮೂರನೇ ತಾರೀಕು ಒಳಗಡೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಮಂಡ್ಯ ಡಿವಿಷನ್ ಆಗಿರ್ಬೋದು ಶಿವಮೊಗ್ಗ ಇನ್ನೂ ತುಂಬಾ ಜನರ ಒಂದು ರಿಸಲ್ಟ್ ಅನೌನ್ಸ್ ಮಾಡಿಲ್ಲ ಅವರ ಒಂದು ಲಿಸ್ಟ್ ಬಂದ್ ಬಂದ್ಬಿಟ್ಟು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ದಿರಾ ಆ ಒಂದು ಡಿವಿಷನ್ ನ ಒಂದು ಲಿಸ್ಟ್ ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಜೆಕ್ಷನ್ ಕೂಡ ಯಾರ್ದಾಗಿರುತ್ತೋ ಅವರ ಒಂದು ಲಿಸ್ಟ್ ನ ಕ್ಯಾನ್ಸಲ್ ಮಾಡಿಬಿಟ್ಟು ವಸುಬ್ರನ್ನ ಆಡ್ ಮಾಡ್ಕೊಂಡು ಇವಾಗ ಮಂಡ್ಯ ಡಿಸ್ಟಿಕ್ ಇನ್ನ ಅನೌನ್ಸ್ ಮಾಡಿದ್ವೋ ಅದನ್ನ ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಇವಾಗ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಮೂರನೇ ಒಂದು ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಿ ಫಸ್ಟ್ ಲಿಸ್ಟ್ ಆದ್ಮೇಲೆ ಸೆಕೆಂಡ್ ಲಿಸ್ಟ್ ಟೈಮ್ ತಗೊಂಡಿದ್ದವರು ಇಪ್ಪತ್ತೈದರಿಂದ ಇಪ್ಪತ್ತಾರು ದಿನ ಅದೇ ತರ ನೀವು ಇಲ್ಲಿ ಒನ್ ಮಂತ್ ಅನ್ನ ಕಾಯಬೇಕಾಗತ್ತೆ ತರ್ಡ್ ಮೆರಿಟ್ ಲಿಸ್ಟ್ ಬರಕ್ಕೆ ಇನ್ನ ತುಂಬಾ ಸ್ಟೇಟ್ ಗಳದು ಬಂದಿಲ್ಲ ಅದಕ್ಕೋಸ್ಕರ ನೀವು ಇಲ್ಲಿ ವೇಟ್ ಮಾಡಲೇಬೇಕಾಗುತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾರು ಸೆಲೆಕ್ಟ್ ಆಗಿದ್ರೋ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗತ್ತೆ ಬೆಳಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ನೀವು ನೋಡಿಲ್ಲ ಅಂತ ಹೇಳೋದಾದ್ರೆ ದಯವಿಟ್ಟು ಹೋಗಿ ನೋಡಿ ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳಿ ವಿಡಿಯೋ ಮಾಡಿ ನಾನು ತಿಳಿಸಿದೀನಿ ಆ ಒಂದು ವಿಡಿಯೋನ ಚೆಕ್ ಮಾಡಿದ್ರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ಪ್ರತಿಯೊಬ್ಬರನ್ನು ಕೂಡ ಹೋಗಿ ಆ ಒಂದು ವಿಡಿಯೋನ ನೋಡಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಪ್ರತಿ ಒಂದು ಅಪ್ಡೇಟ್ಸ್ ಅನ್ನು ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಇನ್ನ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕಾನ್ ಆ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ